ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ಹೊಸ ಒಂದು ವೀಡಿಯೋಗೆ ಎಲ್ಲರನ್ನೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಈ ಒಂದು ಟ್ರಿಪ್ಪಲ್ಲಿ ನನ್ನ ಜೊತೆಗೆ ಅಶು ಇದ್ದಾಳೆ, ಆ್ಯಂಡ್ ನನ್ನ ಫ್ರೆಂಡ್ ನಾಂದೀಶ್ ಕೂಡ ಇದ್ದಾನೆ. ಅವನದು ಕೂಡ ಒಂದು ಯೂಟ್ಯೂಬ್ ಚಾನಲ್ ಇದೆ, ನನ್ನ ಪಾಯಿಂಟ್ ಆಫ್ ವ್ಯೂ ಅಂತ. ಅದನ್ನು ನೋಡಿ, ನನ್ನ ಪಾಯಿಂಟ್ ಅಲ್ಲ ಅವನ ಪಾಯಿಂಟ್ ಆಫ್ ವ್ಯೂ ಇರುತ್ತೆ ಅದರಲ್ಲಿ, ಅದನ್ನು ನೋಡಿ. ಸೊ ಈಗ ನಮ್ಮ ಜೊತೆ ಇನ್ನೊಬ್ಬ ಫ್ರೆಂಡ್ ಕೂಡ ಇದ್ದ, ಅವನ್ನ ಮಾವಿನಕಾಯಿ ಕಳ್ತನ ಮಾಡ್ಕೊಂಡು ಬರೋದಕ್ಕೆ ಕಳಿಸಿದ್ದೀವಿ. ಅವನು ಇದಾನೆ ಅಲ್ಲಿ, ಇದ್ದಷ್ಟು ದೂರದಲ್ಲಿ ನಿಲ್ಲಿಸಿದ್ದೀವಿ ಅವನಿಗೆ, ಮೇ ಬಿ ನಿಮಗೆ ಕಾಣಿಸ್ಬೋದು. ಸೊ ನಾವೆಲ್ಲ ವೆರಿ ಕ್ಯೂರಿಯಸ್ ಆಗಿದ್ದೀವಿ. ಒಂದು ಕಾರ್ ರೂಟಲ್ಲಿ ಹೋಗ್ತಾ ಇದ್ದೀವಿ ಟುವರ್ಡ್ಸ್ ಕಬ್ಬಾಳಮ್ಮ ಟೆಂಪಲ್, ಕನಕಪುರದಲ್ಲಿರುವಂಥ ಕಬ್ಬಾಳಮ್ಮ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ವರ್ಷಕ್ಕೆ ಒಂದ್ಸಲನಾದರೂ ಈ ಟೆಂಪಲ್ಗೆ ಹೋಗ್ತೀವಿ, ಹೆಂಗಾದರೂ ಮಾಡಿ ಗೊತ್ತಿಲ್ಲ. ಅದು ಅಲ್ಲಿ ಕರ್ಸ್ಕೊತಾ ಇರುತ್ತೆ ನಮ್ಮನ್ನ. ಸೊ ಇವತ್ತು ಕೂಡ ಹೋಗ್ತಾ ಇದ್ದೀವಿ. ನಮ್ಮ ಫ್ರೆಂಡ್ ಒಬ್ಬರು ಅಲ್ಲಿ ಫಂಕ್ಷನ್ ಮಾಡ್ತಿದ್ದಾರೆ, ಆ ಫಂಕ್ಷನ್ನಲ್ಲಿ ಹೋಗಿ ಮಟನ್ ಊಟ ಮಾಡಿಕೊಂಡು ವಾಪಸ್ ಬರೋದೇನೇ ಇವತ್ತಿನ ಇಂಟೆನ್ಷನ್. ಟೆಂಪಲಲ್ಲಿ ತುಂಬ ರಶ್ ಇರುತ್ತಂತೆ. ಸೊ ದರ್ಶನ ಆಗುತ್ತೋ ಎಲ್ಲೋ ಗೊತ್ತಿಲ್ಲ, ಬಟ್ ಬರ್ತಿದೆ. ಸೊ ಮಾವಿನಕಾಯಿ ಬರ್ತಾ ಇದೆ, ಮಾವಿನಕಾಯಿ ಕಿತ್ಕೊಂಡು ಬಂದಿದ್ದಾನೆ. ಗೈಸ್ ಕಮ್ ಇನ್ ಗೈಸ್. ಏನ್ ಮಾಡಿದ್ಯ ದಿನೇಶ್? ಈಗ ಅಣ್ಣ ಇವಳು ನೋಡು, ಕಿತ್ಕೊಂಡ್ ಬಂದಿರೋದೇ ಒಂದಿದು, ಅದ್ರಲ್ಲಿ ಅಣ್ಣ ಬರಬೇಕು ಅವಳಿಗೆ. Yes guys, mission success. Yes friends, we got 3 Mavin guys. And thank you Dinesh for the adventure. ಸೊ ಮುಂದಿನ ಭಾಗಗಳನ್ನ ಮುಂದಿನ ವಿಡಿಯೋದಲ್ಲಿ ನೀವು ನೋಡ್ತಾ ಹೋಗ್ತಿದ್ದೀರಾ. ಸೊ ವಿಡಿಯೋ ಕಂಟಿನ್ಯೂ ಆಗುತ್ತೆ. ನಂದೀಶ ಸ್ವಲ್ಪ ವಾಂತಿ ಬಿದ್ದಿ ಆಗೋ ರೇಂಜಲ್ಲಿ ಇದ್ದಾನೆ. ಕಾರಲ್ಲಿ ಇಸ್ದೂರ ಬಂದಮೇಲೆ ಅವನಿಗೆ ಸೆಂಟ್ ಸ್ಮೆಲ್ ಆಗೋದಿಲ್ಲ. ಸೊ ಅವನು ಸ್ವಲ್ಪ ಮಂಕಾಗಿದ್ದಾನೆ, ಅವ್ನು ರೆಡಿ ಆಗಿದ್ದಾನೆ. ಅವನ ಟಾಕ್ಸ್ ಕೂಡ ನೀವು ಈ ವಿಡಿಯೋದಲ್ಲಿ ನೋಡ್ಬೋದು. ಆ್ಯಂಡ್ ನಂದು ಕೂಡ, ದಿನೇಶ್ದು ಕೂಡ. ಸುಮಾರು ಜನ ಈ ರೂಟಲ್ಲಿ ಬರೋದಿಲ್ಲ, ಬಟ್ ಅಲ್ಲಿ ನೋಟಗಳು ರೂಟ್ಗಳು ಹೇಳಪ್ಪ ಇಲ್ಲಿಂದ ಕರೆಕ್ಟಾಗಿ. ರೈಟಾ? ಏಯ್ ಕರೆಕ್ಟಾಗಿ ಗೈಡ್ ಮಾಡು. ಯಾವ ರೈಟು ಮುಂದೆ ಬರ್ತಿರೋ ರೈಟಾ? ಯಾವ್ದು ಮೋಟಾರ್ ಹತ್ತಿದ್ದು ರೈಟ್ ಎಲ್ಲ ಹೇಳಿದೆ ಅಷ್ಟೇ. ಇದೇ ಹೇಳಿದ್ದೆ ನಾನು, ಆ ಸ್ಟ್ರೈಟ್ ಬಿಟ್ಟೆ ಹೋಗ್ಬೇಕು. ಈ ರೈಟಾ ಆ ರೈಟಾ? ನಾಯಕರು ಹಾಯ್ ಫ್ರೆಂಡ್ಸ್, ಇವಾಗ ನನ್ನ ಫ್ರೆಂಡ್ ಒಬ್ಬ ಬರ್ತಿದ್ದಾನೆ ತುಮೇಶ್. ಅವನದು ಏನೋ ಎಷ್ಟು ಮಾನಕೆ ತಗೊಂಡು ಬರ್ತಿದ್ದಾನೆ. ಎಸ್ ಹೇಳಿ ದಿನೇಶ್, ನಿಮ್ದು ಎಕ್ಸ್ಪೀರಿಯನ್ಸ್ ಆಗಿತ್ತು ಅದು ತೋರಿಸು. ಅಯ್ಯೋ ಸೋ ಸ್ವೀಟ್ ದೇಹಾಗಿ. ಓ ಮೈ ಗಾಡ್, ನೋಡ್ತಾ ಇದ್ರೆ ಉಪ್ಪು ಕೊಟ್ಟಿದ್ದಾರೆ. ವಾವ್, ನೈಸ್ ನೈಸ್ ದಿನೇಶ್, ಥ್ಯಾಂಕ್ ಯು. ಓ ಸೂಪರ್ ಅಣ್ಣ, ಅಯ್ಯಪ್ಪ ಸ್ವಾಮಿ ನಡಿಯ ಫುಲ್ ಖುಷಿ ಆಗ್ಬಿಟ್ರಿ. ಥ್ಯಾಂಕ್ಸ್ ಅಣ್ಣ. ಅಣ್ಣ ಅಣ್ಣ ಥ್ಯಾಂಕ್ಸ್ ಹೇಳ್ಬಿಡು ಅಣ್ಣ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಹಳ್ಳಿ ಜನ ಎಷ್ಟು ಮುದ್ದಾಗಿರ್ತಾರೆ, ಎಷ್ಟು ಅಮಾಯಕರಾಗಿರ್ತಾರೆ ಅನ್ನೋದು ಈ ಒಂದು ವಿಡಿಯೋದಲ್ಲಿ ಮಾಡೋ ಟೈಮಲ್ಲಿ ನಮ್ಗೆ ಅನಿಸಿದ್ದು. ಯಾಕೆಂತ ಹೇಳಿದ್ರೆ ಪರಿಚಯನೇ ಇಲ್ಲ ಹೊಸದಾಗಿ ಮೀಟ್ ಮಾಡಿರೋವಂಥ ಜನ, ರೋಡಲ್ಲಿ ಬಂದಿರೋರು. ಜಸ್ಟ್ ನಮ್ಗೆ ಆಸೆ ಆಯಿತು ಅಂತ ನಿಲ್ಲಿಸಿ ಒಂದು ಮಾವಿನಕಾಯಿ ಕಿತ್ಕೊಡಿ ಅನ್ನಂತ ಕೇಳಿದ್ದು. ಬಟ್ ಆ ಮನುಷ್ಯ ಅಲ್ಲಿ ಕೊಡೋದೇ ಇಲ್ಲ, ಎಷ್ಟೇ ವಾದ ಮಾಡಿದ್ರೂ ಕೊಡಲ್ಲ ಅಂತ ಹೇಳ್ತಾಯಿದ್ರು. ದಿನೇಶ್ ಅವ್ರ ಹಿಂದೆನೇ ಫಾಲೋ ಮಾಡ್ಕೊಂಡೋಗಿ ಅದಾದಮೇಲೆ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡಾಗ ಅವ್ರು ಮನೇಲಿ ಇದ್ದಿದ್ದು ಸರಿ ಬಾ ಮನೇಲಿ ಇರೋದು ಕಿತ್ಕೊಡ್ತೀನಿ ಅಂತೇಳಿ ಅಲ್ಲಿ ಕರ್ಕೊಂಡೋಗಿ ಮನೆಯಿಂದ ಅಷ್ಟೊಂದು ಮಾವಿನಕಾಯಿ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋಂಥ ಮಾವಿನ ಹಣ್ಣುಗಳು ಕೊಟ್ಟು ಕಳಿಸಿದ್ದಾರೆ. ತೋತಾಪುರಿ ಬಾದಾಮಿ ತುಂಬ ತುಂಬ ಡಿಫ್ರೆಂಟ್ ಆಗಿರೋ ಮಾವಿನ ಹಣ್ಣೆಲ್ಲ ಕೊಟ್ಟು ಕಳಿಸಿದ್ದಾರೆ. ಗೂಗಲ್ ಮ್ಯಾಪ್ ನ ನಂಬ್ಕೊಂಡು ಬರ್ತಾ ಇದೀವಿ. ರೂಟ್ ನೋಡಿದ್ರೆ ಹಿಂಗಿದೆ, ನಮ್ ಗೂಗಲ್ ಆಂಟಿ ಏನೇನೋ ಅಡ್ರೆಸ್ ತೋರಿಸಿದ್ದಾರೆ, ಅದಕ್ಕೆ ನಮ್ ಗೂಗಲ್ ಆಂಟಿ ಎಲ್ಲೆಲ್ಲಿ ಇರ್ತಾರೋ ಅಲ್ಲಿ ನೋಡಿ ಅವನ್ನ. ಥ್ಯಾಂಕ್ಸ್ ಫ್ರೆಂಡ್ಸ್.
ಬೇರೆ ತರ ಕಾಫಿ ಬಿಡೋದು ನೋಡಿ ಅಲ್ಲೇ ವಿಷ್ಣು ಹೆವಿ ನೀಟ್ ಆಗಿದೆ ಬಾ ಬೇಡ ಪರಾಗಿಲ್ಲ ಆ ಕಡೆ ಯಾರಾದ್ರೂ ಏನೋ ಮಾಡಿದ್ರೆ ಹೇಳಕ್ಕಾಗಲ್ಲ ಗಣಸಾಗಿದ್ರೆ ಬಾ ಬೇಡ ಪರಾಗಿಲ್ಲ ಬೇಯ್ ತೊಳ್ಕೊಂಡ್ ಬಾರ ತೆಂಗಿನಕಾಯ್ತಾನೆ ಗಾಡಿಗಳು ಬರ್ತಿದೆ ಮೂವ್ ಮಾಡ್ಬೇಕು ಅಲ್ಲಿ ಆಪೋಸಿಟ್ ಗಾಡಿ ಬರ್ತಿದ್ಯೋ ಸರಿ ಈಗ ಆಟಾಡ್ಕೊಂಬನಿ ಅವ್ರನ್ನ ಕೇಳೋ ಕಬ್ಬಾಳಾಗೆ ಆ ಒಂದು ಇದು ಅದು ಊಟದ ಹಾಲ್ಗು ಈ ರೋಡ್ ಯಾವ್ದೋ ಮೇನ್ ರೋಡ್ ಹೋಗುತ್ತ ಕೇಳೋ ಏಯ್ ಪಾರ್ಟಿ ಹಾಲ್ಗೆ ಹೋಗುತ್ತಾ ಕೇಳೋ ಕೆ ಕೆ ಪಾರ್ಟಿ ಹಾಲು ತಗೊಂಬರ್ತೀನಿ ರೂಪು ಅಲ್ಲಿ ಬ್ರಿಂದ ಉಪ್ಪು ವಿಲೇಜಲ್ಲಿ ಹೋದಾಗ ಆ ತಾತ ನಮ್ಗೆ ಕೊಟ್ಟಿದ್ದಂಥ ಉಪ್ಪು ಇದ್ರ ಜೊತೆಗೆ ಅಲ್ಲಿಂದ ಕಿತ್ಕೊಂಬಂದಂಥ ಅವ್ರು ಕೊಟ್ಟಿದ್ದಂಥ ಮಾವಿನ ಹಣ್ಣನ್ನ ಮಾವಿನ ಕಾಯಿನ ಕಿತ್ತಾಕ್ತಿದ್ದೀವಿ ಉಪ್ಪಿಂದ ಉಪ್ಪಿಟ್ಕೊಳ್ಳ ಹಾಂ ಇಡು ಇಡು ಮಾವಿನ ಹಣ್ಣು ಮಾವಿನಕಾಯಿ ಮಾವಿನ ಹಣ್ಣು ಒಂದು ಚಿಕ್ಕ ಕಾಲುವೆ ಥರ ಬರ್ತಾ ಇದೆ ನೀರು ಇಲ್ಲಿದ್ದ ಹೊಲಗಳಿಗೆ ಇದಕ್ಕೆಲ್ಲ ಹೋಗೋ ನೀರು ಅನಿಸುತ್ತೆ ಬ್ಯೂಟಿಫುಲ್ ಆಗಿದೆ ಇದನ್ನು ಕ್ರಾಸ್ ಮಾಡ್ತೀವಿ ನಾವು ನಮ್ಮ ಗಾಡಿದಲ್ಲಿ ಆಫ್ ರೋಡ್ ಆನ್ ರೋಡ್ ಏನು ಲೆಕ್ಕ ಹಾಕೊಳ್ದಿರಾ ನಮ್ಮ ಆಲ್ಟೋ ಒಂಚೂರು ಸಖತ್ತಾಗಿ ಸಪೋರ್ಟ್ ಕೊಡ್ತಿದೆ ಇದರಲ್ಲಿ ವಿಟಮಿನ್ ಇದೆಯಾ ಅನ್ಸ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ ಓಕೆ ಕೊಡೋ ಒಂದು ಹಿಂಗೆ ಹತ್ರ ತಗೊಂಬ I'm going so selfish today. ಹುಳಿ ಇಲ್ಲ ಸೇರಿ ಹುಳಿನೇ ಇಲ್ಲ ಚೆನ್ನಾಗಿದೆ ಉಪ್ಪು ಹಾಕಿದ್ರಿ ಅದಕ್ಕೆ ಹಾಂ ಅದು ಕೊಚ್ಕೊಂಡು ಹೋಗ್ಬಿಡ್ಬೇಕು ಏ ಒಂದು ಮಾವಿನಕಾಯಿ ಹೊಡಿಯೋಕೆ ಇಷ್ಟೊತ್ತು ಅಂತ ಏನೋ ಅದು ಜಜ್ಜಿತಾ ಇದೆಯಲ್ಲ ಹಾಕೊಂಡು ಅದಕ್ಕೆ ಕಟ್ಟಾಗ್ತಿಲ್ಲ ಆರ್ ಯು ಸೀರಿಯಸ್ ಹುಳಿ ಇದೆಯಾ ಸಾಪ್ಬಿಡ್ರ ಎಫ್ಡಿ ಇರ್ಗೆ ಬಾಯಿ ಕಡೆ ನೀರಲ್ಲಿ ಬಿಟ್ಕೊಂಡು ಒದ್ದಾಡ್ಬೇಡ ಹುಳಿನ ನಾನು ಶಾಂತ ನಾನು ಶಾಂತ ಆಡ್ಬಿಡ ನಂದಿಶಾ ನಮ್ಗೆ ಇವತ್ತು ಆದಂಥ ಈ ಕಂಪ್ಲೀಟ್ ಎಕ್ಸ್ಪೀರಿಯೆನ್ಸ್ ಡಿಫ್ರೆಂಟಾಗಿತ್ತು ಮತ್ತು ಹೊಸದಾಗಿತ್ತು ನಮಗೆ ಕೂಡ ಯಾವತ್ತೂ ಈ ಥರ ಒಂದು ರೂಟ್ಗಳಲ್ಲಿ ನಾವು ಓಡಾಡಿದ್ದಿಲ್ಲ ಮತ್ತು ಓಡಾಡಿದಾಗ ಈ ಥರ ಯಾರನ್ನೂ ಮೀಟ್ ಮಾಡಿ ಇಂಟ್ರ್ಯಾಕ್ಟ್ ಮಾಡಿದ್ದಿಲ್ಲ ಅವ್ರ ಜೊತೆ ಮಾತಾಡಿ ಖುಷಿಯಾಯಿತು ದೆನ್ ಜರ್ನಿ ಕಂಟಿನ್ಯೂ ಮಾಡ್ತಿದ್ದೀವಿ ಟುವರ್ಡ್ಸ್ ಕಬ್ಬಾಳಮ್ಮ ಫಂಕ್ಷನ್ ಹಾಲ್ ಇರೋ ಜಾಗಕ್ಕೆ ಆ ತಾತನ ನಿಜವೂ ನೆನೆಸ್ಕೊಳ್ತಿದ್ದೀನಿ ತುಂಬ ಖುಷಿಯಾಗ್ತಿದೆ ಒಂಥರ ಅವ್ರ ಬಗ್ಗೆ ನೆನೆಸ್ಕೊಂಡು ಒಂಥರ ಹ್ಯಾಪಿಯಾಗಿ ಫೀಲ್ ಆಗ್ತಿದೆ ಎಷ್ಟು ಒಳ್ಳೆ ಮನಸ್ಸು ಎಷ್ಟು ಒಳ್ಳೆತನ ಎಷ್ಟು ದೊಡ್ಡ ಗುಣ ಅವ್ರದ್ದು ಅಂತ ನಮಗೆಲ್ಲ ಆ ಥರ ಬುದ್ಧಿನೇ ಇಲ್ಲ ನೋಡಿ ನಾವು ಸಿಟಿದಲ್ಲಿ ಬದುಕ್ತೀವಿ ಜನರ ಜೊತೆ ಪಕ್ಕದ ಮನೆಯವ್ರ ಜೊತೆ ಮಾತಾಡೋದಕ್ಕೇನೆ ಹಿಂದೆ ಮುಂದೆ ನೋಡ್ತೀವಿ ಬಟ್ ಯಾರಂತಲೇ ಗೊತ್ತಿಲ್ದಿರೋವಂಥ ನಾಲ್ಕು ಜನಕ್ಕೆ ಅವರು ಅವ್ರ ಮನೆಗೆ ಕರ್ಕೊಂಡೋಗಿ ನೀರು ಕೊಟ್ಟು ಮಾವಿನ ಹಣ್ಣು ಕೊಟ್ಟು ಕಳಿಸಿದ್ದಾರೆ ಹಳ್ಳಿ ಲೈಫಿಂದ ಹಳ್ಳಿ ಜನರಿಂದ ಕಲಿಯೋಂಥ ವಿಷಯಗಳು ಸುಮಾರಿದೆ ಸೊ ಥ್ಯಾಂಕ್ಸ್ ಟು ಗಾಡ್ ಈ ಥರ ಒಂದು ಲೈಫು ಈ ಥರ ಒಂದು ಜರ್ನಿ ನಮ್ಗೆ ಕೊಟ್ಟಿದ್ದಕ್ಕೆ ನಾವೀಗ ಕಬ್ಬಾಳ ಟೌನ್ ರೀಚ್ ಆಗಿದ್ದೀವಿ ಇಲ್ಲಿ ಈಗ ಸುಮಾರು ಜನ ಇದೇ ಥರ ಫಂಕ್ಷನ್ಸ್ಗಳು ಮಾಡ್ತಿದ್ದಾರೆ ಸಿಕ್ಕಾಪಟ್ಟೆ ಕ್ರೌಡು ಇಷ್ಟು ಜನ ಬರ್ತಿರೋದು ನೋಡಿದ್ರೇ ಗೊತ್ತಾಗುತ್ತೆ ಟೆಂಪಲ್ ಎಷ್ಟು ಕ್ರೌಡ್ ಆಗಿರುತ್ತೆ ಅಂತ ನಮ್ಮ ಫ್ರೆಂಡ್ ಆದಂಥ ರವಿಚಂದ್ರ ಕೂಡ ನಮಗೋಸ್ಕರ ಕಾಯ್ಕೊಂಡು ಹಾಲ್ ಮುಂದೆಗಡೆ ವೆಯ್ಟ್ ಮಾಡ್ತಿದ್ದಾನೆ ತುಂಬ ಖುಷಿ ಆಯಿತು ಅವನ್ನ ನೋಡಿ ಗಾಡಿ ಪಾರ್ಕ್ ಮಾಡಿ ಮಟನ್ ಊಟ ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದ್ದೇನೆ ನೆಕ್ಸ್ಟ್ ಪ್ರೋಗ್ರಾಮ್ ಥ್ಯಾಂಕ್ ಯು ರವಿ ಫಾರ್ ದ ಟ್ರೀಟ್ ಪಾಯ್ಸ ಪಾಯ್ಸ ಹೊಸ ಇನ್ನೋವೇಟಿವ್ ಐಡಿಯಾ ಒಂದೇ ಕಡ್ಡಿದಲ್ಲಿ ಚುಚ್ಬಿಟ್ಟು ಕೊಟ್ಟರೆ ತಿನ್ ಮುಗಿದ ಮೇಲೆ ಅಲ್ಲಿ ಚುಚ್ಕೊಳಕ್ಕೂ ಆಗುತ್ತೆ ನಾ ಫುಲ್ಲ ಒಂದು ಸಾಕು ಕೊಟ್ಟರೆ
ನಾವು ನಮ್ಮ ಊಟ ಮುಗಿಸ್ಕೊಂಡ್ ಬಂದಿದ್ದೀವಿ. ಸೊ ನೀವು ಕೂಡ ಹೋಗಿ ನಿಮ್ಮ ಊಟವನ್ನು ಮುಗಿಸ್ಕೊಂಡು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಆನ್ ನೆಕ್ಸ್ಟ್ ವಿಡಿಯೋ. ಸೈನಿಂಗ್ ಆಫ್ ಸಫಾರಿ. ಬೈ ವಿಶ್.